ಕುಟುಂಬದಲ್ಲಿ ಪಾತ್ರ ನಿರೀಕ್ಷೆ ಮತ್ತು ಕೌಟುಂಬಿಕ ಹಿಂಸೆ ಇದನ್ನು ಬರೆದಂತಹವರು ಡಾಕ್ಟರ್ ರೇಣುಕಾ ಎಸ್ ಮಂದ್ರಪ್ಪ ಅವರು. ಇದರಲ್ಲಿ ಅವರು ಏನು ಹೇಳ್ತಾರೆ, ರೇಣುಕಾ ಎಸ್ ಮಂದ್ರಪ್ಪ ಅವರು, ಹೆಣ್ಣು ಮತ್ತು ಗಂಡು ನಡುವಿನ ಲಿಂಗಭೇದ ಏನಿರುತ್ತೆ, ಆ ಲಿಂಗಭೇದದಲ್ಲಿ ಯಾವ ರೀತಿ ಮಹಿಳೆ ಹಿಂಸೆಯನ್ನು ಅನುಭವಿಸ್ತಿದ್ದಾಳೆ, ಹಿರಿಯರು ಯಾವ ರೀತಿ ಅವ್ರಿಗೆ ಹಿಂಸೆಯನ್ನು ಕೊಡ್ತಿದ್ದಾರೆ, ಗಂಡನ ಮನೆಯಲ್ಲಿ ಅವ್ರಿಗೆ ಯಾವ ರೀತಿ ಹಿಂಸೆ ಇದೆ ಅಂತಂದ್ಬಿಟ್ಟು ಪ್ರಸ್ತುತವಾಗಿ ವಿವರಿಸ್ಕೊಂತ ಹೋಗಿದ್ದಾರೆ. ಫಸ್ಟು ಹೆಣ್ಣು ಯಾವ ರೀತಿಯಾಗಿ ನೋವನ್ನು ಅನುಭವಿಸ್ತಾಳೆ ಅಂದರೆ ಎಲ್ರಿಗೂ ಗೊತ್ತೇ ಇದೆ. ಬೆಳಿಗ್ಗೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ಮನೆಗೆ ಇಲ್ಲ ಕಾಲೇಜ್ಗೆ ಹೋಗಬೇಕು ಅಂದರೆ ಇಲ್ಲ ಯಾವುದು ಕೆಲಸಕ್ಕೆ ಹೋಗಬೇಕು ಅಂದರೆ 5 ಗಂಟೆಗೆ ಎದ್ದು ನಮ್ಗೆ ಅಡುಗೆ ಮಾಡಿಕ್ಕಿ ಎಲ್ಲ ಕ್ಲೀನ್ ಮಾಡ್ತಾರಲ್ಲ, ಆ ರೀತಿ ಏನು ಅವ್ರ ಸಹಾಯ ಮಾಡ್ತಾರಲ್ಲ. ಆದರೆ ಈಗ ನಾವು ಆರಾಮಾಗಿ 7 ಗಂಟೆಗೆ ಎದ್ದೇಳ್ತೀವಿ, ಪಾಪ ಅವ್ರು 5 ಗಂಟೆಗೆ ಎದ್ದು ನಮ್ಗೆ ಮಾಡಿಕ್ತಾರೆ, ಆ ರೀತಿ ಅದೆಲ್ಲ ಅವ್ರ ಪಾಪ ಅನುಭವಿಸ್ತಾ ಇರ್ತಕ್ಕಂಥ ನೋವು. ಮತ್ತು ಗಂಡು ಮಕ್ಕಳು ಆರಾಮ್ಸೆ ಇರ್ಬೋದು, ಹೆಣ್ಮಕ್ಳು ಏನು ನೀನು ಆ ಥರ ಇರಬಾರ್ದು ಈ ಥರ ಇರಬೇಕು ಹಿರಿಯರು ಗೌರವ ಕೊಡಬೇಕು ಅಂತಂದ್ಬಿಟ್ಟೆಲ್ಲ ಇರುತ್ತೆ. ಮತ್ತು ನೀನು ನಾವು ಹೇಳ್ದಂಗೆ ಕೇಳಬೇಕು ಅಂತಂದ್ಬಿಟ್ಟಿರುತ್ತೆ. ಮತ್ತು ಕೆಲವೊಂದು ಕಡೆ ಹೆಣ್ಮಕ್ಳು ಜಾಸ್ತಿ ಓದಬಾರ್ದು, ನೀನು ಬೇರೆ ಮನೆಗೆ ಹೋಗ್ತೀಯಾ ಏನಕ್ಕೆ ಬೇಕು ನಿಮಗೆ ಅಂತಂದ್ಬಿಟ್ಟೆಲ್ಲನೂ ಇರುತ್ತೆ. ಆದರೆ ಏನು ಇವರು ಹೆಣ್ಮಕ್ಳೇನಿದ್ದಾರೆ ಅವರು ಈಗ 7ನೇ ವರ್ಷಕ್ಕೇ ಅವರು ಕಸ ಗುಡಿಸೋದಂತೆ ಪಾತ್ರೆ ತೊಳೆಯೋದಂತೆ ಇವೆಲ್ಲವೂ ಕೂಡ ಇರುತ್ತೆ. ಮತ್ತು ಏನು ಅದ್ರ ಜೊತೆಗೆ ಅವ್ರಿಗೆ 12 ವರ್ಷ 13 ವರ್ಷ ತುಂಬಿಟ್ರೆ ಅಂತೂ ಏನು ಅಡುಗೆ ಮಾಡೋದಂತೆ, ಮತ್ತು ಎಲ್ರಿಗೂ ತನ್ನ ಚಿಕ್ಕ ಮಕ್ಕಳು ತನಗಿಂತ ಚಿಕ್ಕವರಾಗಿರ್ತಕ್ಕಂಥ ತಂದೆ ಯಾರು ಸಾರಿ ತಮ್ಮ ಇರ್ಬೋದು ತಂಗಿ ಇರ್ಬೋದು ಅವ್ರಿಗೆಲ್ಲ ಕೂಡ ಚೆನ್ನಾಗಿ ನೋಡ್ಕೊ ಅಂತ ಚೆನ್ನಾಗಿ ನೋಡ್ಕೊಳ್ಳೋದಿರ್ಬೋದು, ಮತ್ತು ಬರೋರಿಗೆ ಹೋಗೋರಿಗೆಲ್ಲ ಕೂಡ ಯಾವುದು ಬರೋರಿಗೆ ಓದೋರು ಕೂಡ ಎಲ್ಲರನ್ನೂ ನಮ್ಮವರೇ ಅಂತ ಭಾವಿಸ್ಬೇಕು, ಅವ್ರನ್ನ ಸರಿಯಾದ ರೀತಿ ಚೆನ್ನಾಗಿ ನೋಡ್ಕೋಬೇಕು, ಈ ರೀತಿ ಎಲ್ಲನೂ ಇರುತ್ತೆ. ಆದರೆ ಯಾರು ಗಂಡು ಮಕ್ಕಳಿಗೆ ಆ ರೀತಿ ಎಲ್ಲನೂ ಇರೋದಿಲ್ಲ, ಅವ್ರು ಯಾವ ಥರ ಇರಬೇಕಾದ್ರೂ ಇರ್ಬೋದು, ಆರಾಮ್ಸೆ ಎಲ್ಲನೂ ಇರ್ಬೋದು. ಮತ್ತು ಅದ್ರ ಜೊತೆಗೆ ಹೆಣ್ಮಕ್ಳಿಗೇನು ಅಂದ್ರಲ್ಲೂ ಸಿಟಿಯಲ್ಲಂತೂ ಇನ್ನೂ ಬೇಡ, ಬೇರೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮಾಡಬೇಕು, ಓದ್ಕೋಬೇಕು, ಮನೆ ಕೆಲಸ ಮಾಡಬೇಕು. ಇನ್ನು ನಮ್ಮ ಹಳ್ಳಿಗಳೇ ಬಂದರೆ ತೋಟದ ಕಡೆ ಹೋಗಬೇಕು, ಹಸುಗೆ ಮೇವಾಕು ಅದು ಇದು ಎಲ್ಲನೂ ಕೂಡ ತುಂಬಾ ಇರುತ್ತೆ. ಅದ್ರ ಜೊತೆಗೆ ಫಾರ್ ಎಕ್ಸಾಂಪಲ್ ಒಂದು 3 ಜನದ ಉದಾಹರಣೆಗಳು ಕೊಟ್ಟಿದ್ದಾರೆ, ರೇಖಾ ಇರ್ಬೋದು, ಲಲಿತಾ ಇರ್ಬೋದು, ಮತ್ತು ಭಾವನ. ಇವ್ರಿಗೆಲ್ಲನೂ ಕೂಡ ಒಂದು ರೀತಿ ಏನು ಉದಾಹರಣೆಗಳು ಕೊಟ್ಕೊತಾ ಹೋಗ್ತಾ ಇದ್ದಾರೆ. ಮಹಿಳೆಯರು ಎರಡೂ ಕಡೆ ಕೆಲಸ ಮಾಡಬೇಕು, ಅತ್ತ ಮಾಡಬೇಕು ಇತ್ತ ಮಾಡಬೇಕು, ಅದ್ರ ಜೊತೆಗೆ ಅವ್ರನ್ನ ಅವರೇ ಮಾಡ್ತುಕೊಂಡ್ಬಿಡ್ತಾರೆ, ಅವ್ರ ಆರೋಗ್ಯದ ಕಡೆ ಗಮನ ಕೊಡೋದಿಲ್ಲ, ಅವ್ರು ಬರೀ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಗಂಡ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಅವು ಇದು ಮಾಡ್ತಾರೆ. ಆದರೆ ಒಂದ್ಸರಿ ಏನಾಗುತ್ತೆ, ಲಲಿತಾ ಅನ್ನೋಳು ಅತ್ತ ಇತ್ತ ಒತ್ತಡದ ಕೆಲಸಗಳಿರ್ಬೋದು ಅವೆಲ್ಲದರಿಂದಾಗಿ ಅತೀವ ರಕ್ತಸ್ರಾವ ಆಗುತ್ತೆ. ಅಂದರೆ ಅತೀವ ರಕ್ತಸ್ರಾವ ಅಂದರೆ ಹೆಣ್ಮಕ್ಳಿಗದು ಮಂತ್ಲಿ ಅಂತ ಹೇಳ್ತಾರೆ, ಆ ರೀತಿ ಆಗಿರೋದ್ರಿಂದ ಫಾರ್ ಅವರು ಆಗ ಜಾಸ್ತಿ ಕೆಲಸವನ್ನು ಮಾಡಬಾರ್ದು. ಆದರೆ ಈ ಲಲಿತಾಗೆ ಬೇರೆ ವಿಧಿ ಇಲ್ಲ, ಆಯಿತಾ. ಅದರಿಂದ ಏನು ಮಾಡ್ತಾರೆ, ಆದ ಅತೀವ ರಕ್ತಸ್ರಾವದಿಂದ ಅವರು ಸಾಕಷ್ಟು ಬೆಂದೋಗ್ಬಿಟ್ಟು ಒಂದ್ಸರಿ ಹಾಸ್ಪಿಟ್ಲಿಗೆ ತೋರಿಸ್ಕೊಬೇಕು ಅಂತ ಹೋಗ್ತಾರೆ. ಹಾಸ್ಪಿಟ್ಲಲ್ಲಿ ಅವರು ಸ್ವಲ್ಪ ರೆಸ್ಟ್ ಮಾಡಮ್ಮ ಅಂತಂದ್ಬಿಟ್ಟು ಹೇಳ್ತಾರೆ, ಆದರೂ ಕೂಡ ಇವರು ರೆಸ್ಟ್ ಮಾಡ್ದಿರ ಏನು ಮಾಡ್ತಾರೆ, ಕೆಲಸವನ್ನು ಮಾಡ್ಕೊತ ಹೋಗ್ತಾರೆ. ಅದರಿಂದ ಏನಾಗುತ್ತೆ, ಅವ್ರಿಗೆ ಗರ್ಭಕ್ಕೆ ಒಂದು ಕುತ್ತು ಬರುತ್ತೆ. ಗರ್ಭಕ್ಕೆ ಕುತ್ತು ಬರುತ್ತೆ ಅಂದರೆ ಅವ್ರ ಗರ್ಭವನ್ನೇ ತೆಗೆಸ್ಬಿಡ್ಬೇಕಾದಂಥ ಸಂದರ್ಭ ಬರುತ್ತೆ, ಅವರು ಗರ್ಭವನ್ನು ತೆಗೆಸ್ತಾರೆ. ಈ ರೀತಿಯಾಗಿರ್ತಕ್ಕಂಥ ನೋವು ಅವ್ರು ಹೆಣ್ಮಕ್ಳು ಅನುಭವಿಸ್ತಾರೆ. ಅತಿ ಚಿಕ್ಕ ವಯಸ್ಸಿಗೆ ಗರ್ಭವನ್ನು ತೆಗೆಸಾಕ್ತಕ್ಕಂತಹ ಒಂದು ಸಂದರ್ಭ ಕೂಡ ಬರುತ್ತೆ. ಇನ್ನು ರೇಖಾ ಬಂದುಬಿಟ್ಟು ಏನು ತುಂಬ ಅತ್ಯುನ್ನತ ಪದವಿಗಳನ್ನು ಪಡೆದಿರ್ತಾರೆ, ತುಂಬ ಹೆಚ್ಚಿನದಾಗಿ ಓದಿರ್ತಾಳೆ. ಆದರೆ ಓದ್ತಾ ಓದ್ತಾನೆ ಅವ್ರ ಮನೆಯವರೆಲ್ಲ ಏನು ಮಾಡಿಬಿಡ್ತಾರೆ, ಮದುವೆ ಮಾಡಿಬಿಡ್ತಾರೆ.
ಮದುವೆ ಮಾಡಿದ್ಮೇಲೆ ಅವರು ಗಂಡನ ಮನೆಯವ್ರು ಹೇಳಿರ್ತಾರೆ, ನನ್ನ ಮಗಳಿಗೆ ಓದಬೇಕು ಅನ್ನೋ ಆಸೆ ಇದೆ, ಅವಳಿಗೆ ನೀವು ಏನು ಮಾಡಬೇಕು ಓದಿಸ್ಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಆದರೆ ಸರಿ ಅಂತಂದ್ಬಿಟ್ಟು ಹೇಳಿರ್ತಕ್ಕಂಥ ಗಂಡನ ಮನೆಯವರು ಏನು ಮಾಡ್ತಾರೆ, ಇಲ್ಲ ಮದುವೆ ಆದಮೇಲೆ ನಾನು ಓದಿಸಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಹೇಳ್ತಾರೆ. ಈ ಓದಿನ ವಿಚಾರವಾಗಿ ಅವರು ಗಂಡ ಹೆಂಡತಿ ನಡುವೆ ಯಾವಾಗಲೂ ಕೂಡ ಕಿತ್ತಾಟ ನಡೀತಾ ಇರುತ್ತೆ, ಯಾವಾಗಲೂ ಕೂಡ ಕಿತ್ತಲಾಡ್ತಾ ಇರ್ತಾರೆ. ಮತ್ತು ಅವರು ಅತ್ತೆ ಗಯಾಲಿ ಇರ್ತಾಳೆ, ಅವಳು ಅಷ್ಟು ಅಂದರೆ ಏನಕ್ಕೆ ಹೋಗಬೇಕು ಏನಕ್ಕೆ ಮಾಡಬೇಕು ನಿನ್ನ ಗಂಡ ತಂದಾಗ್ತಾನಲ್ಲ ಅಂತನ್ಬಿಟ್ಟು ಕೂಡ ಏನು ಬೈತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಏನು ಅವ್ರಿಗೆ ತುಂಬ ಬೇಜಾರಾಗುತ್ತೆ, ಆಗ ನಾನು ಓದಲೇಬೇಕು ಅಂತಂದ್ಬಿಟ್ಟೆಲ್ಲನೂ ಕೂಡ ಇರುತ್ತೆ. ಆದರೆ ಅವ್ರ ಅತ್ತೆ ಅವ್ರ ಗಯಾಳಿ ಇರ್ಬೋದು, ಅವ್ರ ಗಂಡ ಸರಿಯಾಗಿ ದುಡ್ಡು ಹಾಕಲ್ಲ, ಅವರು ಕೆಲಸಕ್ಕೆ ಹೋಗಲೇಬೇಕಾದಂತಹ ಅನಿವಾರ್ಯ ಇರುತ್ತೆ. ಎಲ್ಲವನ್ನು ಎದುರಿಸ್ಬಿಟ್ಟು ಅವರು ಕೆಲಸಕ್ಕೆ ಹೋಗ್ತಾರೆ. ಮತ್ತು ಅವರು ಎಜುಕೇಷನನ್ನು ಮಾಡಿ ಒಂದು ಒಳ್ಳೆ ಉನ್ನತವಾದ ಸ್ಥಾನವನ್ನು ಅಲಂಕರಿಸ್ತಾರೆ. ಅದು ನೆಕ್ಸ್ಟ್. ನೆಕ್ಸ್ಟ್ ಭಾವನ ಅವರು ಮೂಲತಃ ಲವ್ ಮ್ಯಾರೇಜ್ ಅವರು. ಈಗ ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಇರ್ತೀವಿ ಈಗಿನ ಕಾಲದಲ್ಲೆಲ್ಲ ತುಂಬ ಡೈವರ್ಸ್ ಆಗುತ್ತೆ, ವಿಚ್ಛೇದನ ಅಂತಾರೆ ಅದನ್ನ ಕನ್ನಡದಲ್ಲಿ, ಆ ಎಲ್ಲವೂ ಕೂಡ ಬಹಳಷ್ಟು ನಡೀತಾ ಇರುತ್ತೆ. ಯಾಕೆ ಅಂದರೆ ಪ್ರೀತಿಯಲ್ಲಿ ಬೀಳ್ತಾರೆ, ಅಂದರೆ ಪ್ರೀತಿ ಅಂತಲೇ ಅಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಲವ್ ಮ್ಯಾರೇಜಲ್ಲಿ ಇಂಥವ್ರು ನಡೀತವೆ, ಅರೇಂಜ್ ಮ್ಯಾರೇಜಲ್ಲೂ ನಡೀತವೆ. ಯಾಕಂದರೆ ಮದುವೆಗೂ ಮುಂಚೆ ಒಂಥರ ಮೈಂಡ್ ಸೆಟ್ ಇರುತ್ತೆ, ಮದುವೆ ಆದಮೇಲೆ ಒಂಥರ ಮೈಂಡ್ ಸೆಟ್ ಇರುತ್ತೆ. ಮದುವೆ ಮುಂಚೆ ನಾನು ಆ ರೀತಿ ಮಾಡ್ತೀನಿ ಈ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮದುವೆ ಆದಮೇಲೆ ಅದನ್ನೆಲ್ಲ ಮೋಸ ಮಾಡೋದು, ಈ ರೀತಿಯಾಗಿ ಆಗೋದ್ರಿಂದ ವಿಚ್ಛೇದನಗಳು ಈಗಿನ ಕಾಲದಲ್ಲಿ ಹೆಚ್ಚಿನದಾಗಿ ನಡೀತಾ ಇದ್ದಾವೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ಅಂದರೆ ಭಾವನ ಅಂತಂದು ತೊಗೊಂಡಿದ್ದಾರೆ. ಭಾವನ ಅವರು ಕೂಡ ಲವ್ ಮ್ಯಾರೇಜ್ ಆಗಿರ್ತಾರೆ. ಲವ್ ಮ್ಯಾರೇಜ್ ಆಗಿ ಏನು ನಾನು ಏನು ಇದು ಮಾಡಬೇಕು ಓದಬೇಕು ಅಂತಂದ್ಬಿಟ್ಟೆಲ್ಲ ಅಂದ್ಕೊತಾರೆ. ಅವ್ರಿಗೆ ಆ ಗಂಡ ಕುಡುಕ ಇರ್ತಾನೆ, ಸರಿಯಾದ ಕೆಲಸಕ್ಕೆ ಹೋಗೋದಿಲ್ಲ, ಈ ರೀತಿ ಎಲ್ಲ ಇರುತ್ತೆ. ಮತ್ತು ಯಾವಾಗಲೂ ಕೂಡ ಕೆಲಸಕ್ಕೆ ಹೋದರೆ ನೀನು ಬೇರೆ ಗಂಡರ ಜೊತೆ ಮಾತಾಡಬಾರ್ದು, ಹೆಚ್ಚಿನದಾಗಿ ಸಲಿಗೆಯಿಂದ ಮಾತಾಡಬಾರ್ದು, ಈ ರೀತಿಯಾಗಿ ಎಲ್ಲ ಷರತ್ತುಗಳನ್ನು ಹಾಕ್ಕೊತ ಹೋಗ್ತಾರೆ. ಮತ್ತು ಈ ಭಾವನೆಗೇನಾಗಿರುತ್ತೆ ಅಂದರೆ ಅವರು ತಂದೆ ತಾಯಿ ಒಪ್ಪಿರೋದಿಲ್ಲ, ತಂದೆ ತಾಯಿ ಒಪ್ಪದೇ ಇದ್ದರೂ ಕೂಡ ಇವ್ರು ನರೇಶ್ ಅನ್ನೋನ್ನ ಮದುವೆ ಆಗಿರ್ತಾಳೆ. ಅದ್ರ ಜೊತೆಗೆ ಯಾರು ಭಾವನೆ ಇದ್ದಾರಲ್ಲ ಅವ್ರ ಅತ್ತೆ ಸಾಕಷ್ಟು ಅವಳಿಗೆ ಧೈರ್ಯ ತುಂಬ್ತಾಳೆ. ಅಂದರೆ ಯಾರೂ ಇಲ್ದಿದ್ದಂತಹ ಟೈಮಲ್ಲಿ ಸ್ವತಃ ಅವ್ರ ಅತ್ತೆನೇ ಅವಳು ಬೆನ್ನೆಲುವಾಗಿ ನಿಲ್ಲೋದು. ಫಾರ್ ಎಕ್ಸಾಂಪಲ್ ಈಗ ರೇಖಾ ಅಂತ ಬಂದಾಗ ರೇಖಾದಲ್ಲಿ ಅವ್ರ ಅತ್ತೆ ಗಯಾಳಿ ಇರುತ್ತೆ, ಇಬ್ಬರ ನಡುವೆ ವೈಷಮ್ಯ ಇರುತ್ತೆ. ಅತ್ತೆ ಅದನ್ನು ನೋಡಿದ್ರೆ ಸೊಸೆಗೆ ಆಗ್ತಿರಲ್ಲ, ಸೊಸೆ ನೋಡಿದ್ರೆ ಅತ್ತೆಗೆ ಆಗ್ತಿರಲ್ಲ. ರೇಖಾ ಯಾವುದಾದ್ರೂ ಮುಂದೆ ಹೋಗ್ಬೇಕು ಅಂದ್ರೆ ಅವ್ರ ಅತ್ತೆನೇ ಅಡ್ಡೆ ಆಗ್ತಿದ್ಲು. ಬಟ್ ಭಾವನಾ ವಿಚಾರದಲ್ಲಿ ಅವೆಲ್ಲ ತುಂಬ ರಿವರ್ಸ್. ಯಾಕಂದರೆ ಭಾವನೆಗೆ ಎಲ್ಲದಕ್ಕೂ ಅವ್ರ ಅತ್ತೆನೇ ಮೂಲತಃ ಬೆನ್ನೆಮೇಲೆ ಹೋಗಿ ನಿಂತಾಳೆ. ಈ ರೀತಿ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಗಂಡ ನಡುವೆ ಕಿತ್ತಾತ ಎಲ್ಲವನ್ನು ನೋಡಿಬಿಟ್ಟು ಏನು ಮಾಡ್ತಾರೆ, ಭಾವನ ಇದನ್ನ ಸವಾಸನೆ ಬೇಡ ಅಂತಂದ್ಬಿಟ್ಟು ವಿಚ್ಛೇದನ ಕೊಟ್ಬಿಟ್ಟು ಅವರು 8 ವರ್ಷದ ಮಗಳ ಜೊತೆಗೆ ಅವರು ತವರೂರಲ್ಲಿ ಹೋಗಿ ನೆಲೆಸ್ತಾರೆ. ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ ಹೆಣ್ಮಕ್ಳಿಗೂ ಒಂದು ಜೀವ ಇರುತ್ತೆ, ಹೆಣ್ಮಕ್ಳಿಗೆ ತುಂಬ ನೋವು ಕೊಡಬಾರ್ದು, ಯಾವುದೇ ರೀತಿ ಭೇದ ಭಾವಗಳನ್ನೆಲ್ಲ ನಾವು ಮಾಡಬಾರ್ದು, ಎಲ್ಲರೂ ಈಕ್ವಲ್. ನಾವು ಅದ್ರ ಜೊತೆ ಹೆಣ್ಮಕ್ಳಿಗೂ ನಾವು ನಮ್ಮ ಕೈಲಾದ ಮಟ್ಟಕ್ಕೆ ಸಹಾಯ ಮಾಡಿದ್ರೆ ಅವ್ರಿಗೂ ಒಂದು ರೀತಿ ಹೆಲ್ಪ್ ಆಗುತ್ತೆ. ನಾವೆಲ್ಲ ಸಂತೋಷದಿಂದ ಇರ್ಬೋದು, ಯಾವುದಕ್ಕೂ ನಾವು ಭೇದ ಭಾವಗಳನ್ನು ಮಾಡಬಾರ್ದು, ಅವರು ನಮ್ಮಂತೆ ನಾವು ಅವರಂತೆ ಅಂತಂದ್ಬಿಟ್ಟು ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ನಾವು ಲೈಫ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಕವಿ ರೇಣುಕಾ ಮಂದ್ರಪ್ಪ ಅವರು ಇದರಲ್ಲಿ ಹೇಳಿದ್ದಾರೆ. ಈ ಒಂದು ಲೆಸನನ್ನು ಇಲ್ಲಿಗೆ ಮುಕ್ತಾಯವಾಗಿ ಗೊಳಿಸಿದ್ದಾರೆ. ಧನ್ಯವಾದಗಳು.